ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಹಣಕಾಸಿನ ಸಲಹೆಗಾರರಾದಂಥ ರಾಯರೆಡ್ಡಿಯವರೇ, ಶ್ರೀ ಗೋವಿಂದರಾಜು ಅವರೇ, ಅಪ್ಪಾಜಿ ನಾಡಗೌಡ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರೇ, ಈಗಾಗಲೇ 7ನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೋಸ್ಕರ, ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಈ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡತಕ್ಕಂಥ ಪ್ರತಿಭಟನೆ ಅಲ್ಲ. ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಬಿಜೆಪಿ ಪಾರ್ಟಿ ಬೈ ಕಾಂಗ್ರೆಸ್ ಪಾರ್ಟಿ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮಗಾಗಿರ್ತಕ್ಕಂಥ ನ್ಯಾಯ ಇದ್ರ ಬಗ್ಗೆ, ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ. ಹಣಕಾಸು ಹಂಚಿಕೆಯಲ್ಲಿ ಆಗಿರತಕ್ಕಂಥ ತಾರತಮ್ಯದ ಬಗ್ಗೆ, ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ, ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜಂತರ್ ಮಂತರ್ನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು, ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾಳೆ ಸಾಯಂಕಾಲನೇ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾಳಿದ್ದು ಈ ಪ್ರತಿಭಟನೆ ನಡೀತದೆ. ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ. ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ, ಒಕ್ಕೂಟದ ವ್ಯವಸ್ಥೆ. ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು. ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ,
ಕೇಂದ್ರಾಡಳಿತಗಳ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ. ಐ ರಿಪೀಟ್, ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ, ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತವೆ. ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಜಿ ಎಸ್ ಟಿ, ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ, ಶೆಸ್ಸು ಮತ್ತು ಎಂಥದ್ದು ಇನ್ನೊಂದು ಯಾವುದು ಶೆಸ್ಸು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆಯಲ್ಲ ಸರ್ಪ ಟೆಕ್ ಶೆಸ್ ಮತ್ತು ಇನ್ನೊಂದು ಯಾವುದಯ್ಯ ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ, ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ ಇಲ್ಲ ಸರ್ಚಾರ್ಜ್, ಸರ್ಚಾರ್ಜ್ ಶೆಸ್ ಮತ್ತು ಸರ್ಚಾರ್ಜ್ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ, ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆಯಾಗಬೇಕು ಅಂತೇಳಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ, ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ, ಕೇಂದ್ರಕ್ಕೆ ಎಷ್ಟಿರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ. ಆರ್ಟಿಕಲ್ ಐ ಮೀನ್ 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನು ಹೇಳ್ತದೆ. ಇದು ಒಂದು ಸ್ವತಂತ್ರ ಸಂಸ್ಥೆ, ಹಣಕಾಸಿನ ಸಂಸ್ಥೆ, ಸ್ವತಂತ್ರ ಸಂಸ್ಥೆ, ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ಟೇಟ್ಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತದೆ. ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತದೆ. ಇಲ್ಲಿವರೆಗೆ 15 ಫೈನಾನ್ಸ್ ಕಮಿಷನ್ಗಳಾಗಿದ್ದಾವೆ. ಇಲ್ಲಿವರೆಗೆ 15ನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ. ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ. ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು 15-16 19-20 19-20 5 ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು 5 ವರ್ಷ ಜಾರಿಯಾಗುತ್ತೆ. ಎವ್ರಿ ಫೈವ್ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಈಗ ಕೂಡ ರಚನೆಯಾಗಿದೆ 16ನೇ ಫೈನಾನ್ಸ್ ಕಮಿಷನ್ನು. ಚೇರ್ಮನ್ ಆಗಿದ್ದಾರೆ ಆದರೆ ಮೆಂಬರ್ಗಳಾಗಿಲ್ಲ ಇನ್ನು. ಮೆಂಬರ್ ಆದರೆ ಸರ್ ಆದ್ರೆ ಹಾಂ ಮೆಂಬರ್ಗಳಾದರು ನನಗೆ ನೆನ್ನೆಯವರಿಗೆ ಮಾಹಿತಿ ಇರಲಿಲ್ಲ. ತ್ರೀ ಡೇಸ್ ಆಯ್ತಾ? ಓಕೆ. ನಮ್ಮ ರಾಯರೆಡ್ಡಿಯವರು ಅದಕ್ಕೆ ಅಡ್ವೈಸ್ ಮಾಡ್ತಾ ಇರೋದು, ಅವರು ಅಡ್ವೈಸರ್ ಆಗಿ ಅವ್ರನ್ನ ನೇಮಕ ಮಾಡ್ಕೊಳ್ಳೋದು ಅದಕ್ಕೋಸ್ಕರ. ಹಾಂ ಸೊ ಮೆಂಬರ್ಗಳು ಕೂಡ ನೇಮಕ ಮಾಡಿದ್ದಾರೆ. ಇವರು 2026 ಅಕ್ಟೋಬರ್ವರೆಗೆ ಫೈನಲ್ ರಿಪೋರ್ಟನ್ನು ಕೊಡಬೇಕು. 16ನೇ ಫೈನಾನ್ಸ್ ಕಮಿಷನ್ ಅಕ್ಟೋಬರ್. ಸೊ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 42% ತೆರಿಗೆಯನ್ನು ಹಂಚಿಕೆ ಮಾಡಿದರು.
ಸ್ಟೇಟ್ಗೆ ನಮ್ಮ ರಾಜ್ಯಕ್ಕೆ 4.73 ಅಲ್ಲ ಹೇಳ್ತೀನಿ 42%. 15th ಫೈನಾನ್ಸ್ ಕಮಿಷನ್ನಲ್ಲಿ ಅದು 41% ಆಯಿತು, 41% ಗಿಳಿಸಿದರು. 15th ಫೈನಾನ್ಸ್ ಕಮಿಷನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ರಚನೆ ಆದದ್ದು. 15-16 ಅವರು 14-15 ಪ್ರಧಾನಮಂತ್ರಿ ಆದರು. 15-16 ರಚನೆ ಆಯಿತು. ನಮಗೆ ಈ 14th ಹಣಕಾಸಿನ ಆಯೋಗದ ಇಂದ 15th ಹಣಕಾಸಿನ ಆಯೋಗಕ್ಕೆ 14th ಹಣಕಾಸಿನ ಆಯೋಗದಲ್ಲಿ 4.71% ಇದ್ದದ್ದು, 15th ಹಣಕಾಸಿನ ಆಯೋಗದಲ್ಲಿ 3.64. ಐ ರಿಪೀಟ್, ಇನ್ 14th ಫೈನಾನ್ಸ್ ಕಮಿಷನ್ ವಿ ಗಾಟ್ 4.71% ಆಫ್ ಟ್ಯಾಕ್ಸಸ್, ಆಫ್ ಟೋಟಲ್ ಟ್ಯಾಕ್ಸಸ್. ಇಟ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್ ಟು ಇನ್ 15th ಫೈನಾನ್ಸ್ ಕಮಿಷನ್ 3.64. ತಪ್ಪರಿಯಕ್ಕೆ ಹೋಗ್ಬಿಡಿ, ಫ್ರಮ್ 4.71 3.64 ಅಂದರೆ 1.07% ಕಡಿಮೆ ಆಯಿತು. 1.07% ಕಡಿಮೆ ಆಯಿತು. ಅದರಿಂದ ಈ 4 ವರ್ಷಗಳಲ್ಲಿ ಈ 15th ಹಣಕಾಸಿನ ಆಯೋಗ ಬಂದಮೇಲೆ 20, 21, 22, 23, 24 ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 45,000 crores. ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದರಲ್ಲೇ ಎಷ್ಟು? 45,000 crores. ಈ ವರ್ಷದ್ದು ಅಂದಾಜು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. ಟೋಟಲ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ರಿ, ಟೋಟಲ್ 62,800 crores ಆಕ್ಚುಯಲಿ 62,800 crores. ನಾನು 62,000 crores ಅಂತ ಹೇಳಿದೆ. 62,098 crores. 62,098 crores. ನಾನು 62,000 ಅಂತ ಹೇಳ್ಬಿಟ್ಟೆ, ಸುಮಾರು ಅಂತ ಹೇಳಿದ್ದೀನಿ. ಅದಕ್ಕೆ 62,098 crores 5 ವರ್ಷದಲ್ಲಿ ನಮಗೆ 14th ಫೈನಾನ್ಸ್ನಿಂದ 15th ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು. 4.71 3.64 ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು, ಸ್ಪೆಷಲ್ ಗ್ರ್ಯಾಂಟ್ಸ್. 5,495 crores ಎಷ್ಟು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಈ ಪರಿಹಾರ ಕೊಡೋದನ್ನು ಮುಂದುವರಿಸಿ ಅಂತ ಒತ್ತಾಯ ಮಾಡೋದು.
ಪರಿಹಾರ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿ ಆದರೆ ಕೇಳಲಿಲ್ಲ. ಯಾಕಂತಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಮ್ಮವರಿದ್ದರೂ ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದರಿಂದ, ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡಲಿಕ್ಕಾಗಲಿಲ್ಲ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಇದು ಎರಡನೇ, ಇದು ಜಿ ಎಸ್ ಟಿನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ. ಮತ್ತು ಕರ್ನಾಟಕದಿಂದ ಸುಮಾರು 430,000 ಕೋಟಿ ತೆರಿಗೆ ವಸೂಲಾಗ್ತದೆ. ಕರ್ನಾಟಕದಿಂದ 430,000 ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ಆಸ್ ಫಾರ್ ಆಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ನ್. ಟ್ಯಾಕ್ಸ್ ಕಲೆಕ್ಟ್ ಮಾಡೋದರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. ನಮಗೆ ಈ ವರ್ಷ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಅಂದರೆ 23-24 ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ 37,252 ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆ ಗ್ರ್ಯಾಂಟ್ಸ್ ಬರೋದು, ಅದರಲ್ಲಿ 13,005 ಕೋಟಿ. ಕರೆಕ್ಟಾಗಿ ಹೇಳ್ತೀನಿ ಬಿಡಪ್ಪ, ನನಗೆ ಹದಿಮೂರು ಸಾವಿರದ 5 ಕೋಟಿ ಬೋತ್ ಪುಟ್ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು 50,257 ಕೋಟಿ. ವೆರಾಸ್ ದಿ ಕಲೆಕ್ಷನ್ ಫ್ರಮ್ ಕರ್ನಾಟಕ ಈಸ್ 430,000 ಕ್ರೋರ್ಸ್, ಬಟ್ ವಿ ಆರ್ ಗೆಟಿಂಗ್ ಬ್ಯಾಕ್ 50,257 ಕ್ರೋರ್ಸ್. ದಟ್ ಮೀನ್ಸ್ ಟು ಸೇ 100 ರೂಪಾಯಿನಲ್ಲಿ 12-13 ರೂಪಾಯಿ ನಾವು ಸಿಕ್ಕುತ್ತೆ. ಪ್ಲೀಸ್, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ 100 ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು 12-13 ರೂಪಾಯಿ ಬರ್ತದೆ. ಇನ್ನು ಉಳಿದದಿಲ್ಲ ಕೇಂದ್ರ ಸರ್ಕಾರ ಇಟ್ಕೋತದೆ. ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ, ನಾವು ಜಾಸ್ತಿ ಕೊಟ್ಟಿದ್ದೀವಿ, ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ, ನೆಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ. ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳಬೇಕಲ್ಲ, ಅವರು ಎಷ್ಟು ದುಡ್ಡು ಬತ್ತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳಬೇಕು. ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ, 17-18 ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ದಲ್ಲ, ಬಜೆಟ್ ಸೈಜು
21,46,735 crore ಅವತ್ತು ಬಜೆಟ್ ಇದ್ದದ್ದು 17-18. ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು 31,908 crore. ಗ್ರ್ಯಾಂಟ್ಸ್ ಬಂದಿದ್ದದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 16,082 crore. ಬೋತ್ ಪುಟ್ ಟುಗೆದರ್ 47,990. ಇದು 17-18 ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂಥ ಹಣ 47,990 crore. ಅವತ್ತು ಬಜೆಟ್ ಗಾತ್ರ ಬರೀ 21,046 crore. 18-19 ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 24,42,213 crore. ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು, ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು 36,215 crore, ಮತ್ತೆ ಗ್ರ್ಯಾಂಟ್ಸ್ ಬಂದಿದ್ದದ್ದು 14,942 crore. ಸುಮಾರು 2,000 crore ಕಡಿಮೆ ಆಯಿತು ಗ್ರ್ಯಾಂಟ್ಸ್. ಆಮೇಲೆ ಡೆವಲ್ಯೂಷನ್ನಲ್ಲಿ ಸುಮಾರು 4,000 crore ಜಾಸ್ತಿ ಆಯಿತು. 19-20 27,086,349 crore ಇತ್ತು. ನಮಗೆ ಬಂದಿದ್ದದ್ದು 19-20 ಟ್ಯಾಕ್ಸ್ ಡೆವಲ್ಯೂಷನ್ನು 39,806 crore. 39,806 crore ಗ್ರ್ಯಾಂಟ್ಸ್ ಬಂದಿದ್ದದ್ದು 15,008 crore. ಒಟ್ಟು 54,814 crore ಬಂದಿತ್ತು. 54,814 crore ಬಂದಿತ್ತು. ಈ ವರ್ಷ ಅಂದರೆ 23-24 ಬಜೆಟ್ ಗಾತ್ರ 45,46,000 crore. ಸಾರಿ, 45,03,097 crore. 45,03,097 crore ನಮಗೆ ಬರ್ತಾ ಇರ್ತಕ್ಕಂಥದ್ದು 37,252 crore ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ, 13,005 crore ಗ್ರ್ಯಾಂಟ್ಸ್ನಲ್ಲಿ, ಒಟ್ಟು 50,257 crore. ಅಂತಂದರೆ 18-19 24,042 crore ಗಾತ್ರ ಇದ್ದಾಗ 51,157 crore ಬಂತು. ಈಗ 45,03,000 crore ಇರುವಾಗ ಬರೀ 50,257 crore ಬರ್ತದೆ. ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದರೆ 2.2 17-18 ಇದ್ದದ್ದು ನಮ್ಮ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು. 24-25 1.23 ಇಳಿತದೆ. 1.23 ಕಡಿಮೆ ಆಯಿತು, ಜಾಸ್ತಿ ಆಯಿತು, ಕಡಿಮೆ 50% ಮತ್ತು ಇವ್ರು ಜಾಸ್ತಿ ಆಗದೆ ಅಂತಾರೆ.
ಅವ್ರ ಲೆಕ್ಕ ಹೆಂಗೆ, ಲೆಕ್ಕ ಇದು ಒಂದೇ ಲೆಕ್ಕ. ₹5,495 crore ಅವ್ರಿಗೇನೆ ಫೈನಾನ್ಸ್ ಕಮಿಷನ್ ಅವ್ರಿಗೇನೆ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು ₹5,495 crore ಕೊಟ್ಟರು. ಇದು ಇಂಟ್ರೀಮ್ ಬಜೆಟ್ನಲ್ಲಿ ಕೊಟ್ಟದ್ದು, ಇಂಟ್ರೀಮ್ ಬಜೆಟ್ನಲ್ಲಿ ರೆಕಮೆಂಡ್ ಮಾಡಿದ್ದು. ಇದು ಕರ್ನಾಟಕ ಕೊಡ್ರಿ, ₹5,495 crore ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು. ಆಮೇಲೆ ಹೇಳ್ತೀನಿ. ಮೈಕ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಅದನ್ನು ಅಪ್ಪಣ ಅಪ್ಪಣ. ಕೇಳಿಸ್ತಾ ಇದೆಯಾ? ಓಕೆ. ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ತೀನಲ್ಲ, ಅದರಿಂದ ಕೇಳಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೆ? ಸ್ಪೆಷಲ್ ಗ್ರ್ಯಾಂಡ್ ₹5,495 crore ವಿಶೇಷ ಅನುದಾನವನ್ನು ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ, ತಗೊಳ್ಳ್ರಿ ಇದನ್ನು, ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತೇಳಿ. ಯಡಿಯೂರಪ್ಪನವರಿದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ, ಇದನ್ನು ನಮ್ಮ ರಾಜ್ಯದಿಂದ ದೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನು ತಿರಸ್ಕಾರ ಮಾಡಿದ್ರು. ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ ₹300 crore ಅಲ್ಲ, ₹3,000 crore ಪೆರಿಫೆರಲ್ ರಿಂಗ್ ರೋಡ್ಗೆ. ಆಳ್ರಿ, ಸುಮ್ಮನೆ ನೀವು ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಿ? ಜಲಮೂಲಗಳ ಅಭಿವೃದ್ಧಿಗೆ ₹3,000 crore. ಕೆರೆಗಳು ಮತ್ತು ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ₹3,000 crore. ಪೆರಿಫೆರಲ್ ರಿಂಗ್ ರೋಡ್ಗೆ ₹3,000 crore. ಒಟ್ಟು ₹6,000 crore ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ ₹5,495 crore + ₹6,000 crore ₹11,495 crore. ₹11,495 crore ಇನ್ ಅಡಿಷನ್ ಟು ₹62,098 crore. ಪ್ಲೀಸ್, ₹62,000 ಡೆವಲ್ಯೂಷನಲ್ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. ಹನ್ನೊಂದು ಸಾವಿರ ಅಲ್ಲ ಹನ್ನೊಂದಯ್ಯ. ಏಯ್, ₹11,000 ಕಣೆ ಇದು. ₹6,511 ಗೊತ್ತು ಸರ್, ಮಾಡ್ತಾ ಇದೆ. ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡಬೇಡ. ಇಲ್ಲ, ಒಂದು ಸಾರಿ ಆಯ್ತವ, ಏನು ಮಾಡೋಕ್ಕಾಗಲ್ಲ. ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ₹11,495 crore ಅದು ಪ್ಲಸ್ ₹62,000 ಡೆವಲ್ಯೂಷನ್ನಲ್ಲಿ ಕಡಿಮೆ ಆದಂಥ 5 ವರ್ಷಗಳಲ್ಲಿ ₹62,098 crore.
ಟೋಟಲಿ 73,593 crore ನಮಗೆ ಕಡಿಮೆ ಆಯಿತು 14th Finance Commission 15th Finance Commission ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ ಒನ್. ನಂಬರ್ ಟೂ, GST ಜಾರಿ ಬಂತು. GST ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು, ಆದರೂ ಜಾರಿ ಮಾಡಿದ್ರು. GST ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದ್ರಿಂದ ಅದನ್ನು ಜಾರಿ ಮಾಡಿದ್ರು. ನಾವು GST ಜಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತು 15% ಇತ್ತು. GST ಬಂದಾಗ ಟ್ಯಾಕ್ಸ್ ಗ್ರೋತು 15% ಇತ್ತು. ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು, GST ಜಾರಿಗೆ ಬಂದಮೇಲೆ ತೆರಿಗೆ ಜಾಸ್ತಿ ಆಗ್ತದೆ, ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ, ಅಂತ ಹೇಳಿದರು. ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನು ತುಂಬಿಸ್ಕೊಡ್ತೀವಿ. 15% ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ ಅದನ್ನು ಆವರೇಜ್ ರಾಷ್ಟ್ರದಲ್ಲಿ 14% ಅಂತ ತೀರ್ಮಾನಕ್ಕೆ ಬಂದರು. 14% ಅಷ್ಟು ನಷ್ಟವನ್ನು ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ, ರಾಜ್ಯಕ್ಕಾದಂಥ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ಅದು 5 ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು. ನಷ್ಟ ಮುಂದುವರೆದ್ರೆ ಈಗ ಅದನ್ನು ಜೂನ್ 2022 ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನು. ಜೂನ್ 2022 ನಿಲ್ಲಿಸ್ಬಿಟ್ರು ಈಗ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿವರೆಗೆ 5 ವರ್ಷಗಳ ಕಾಲ ಪರಿಹಾರ ಕೊಟ್ಟರು, ನಷ್ಟ ಆಗಿರೋದನ್ನ ಪರಿಹಾರ ಕೊಟ್ಟರು. ಈಗ ನಾವು 15% ತಲುಪಕ್ಕೆ ಸಾಧ್ಯನೇ ಆಗಿಲ್ಲ. ಟ್ಯಾಕ್ಸ್ ಗ್ರೋತ್ ಅದಕ್ಕೆ ನಾವು ಒತ್ತಾಯ